ಹೆಂಗೋ ಇನ್ನೊಂದು ಹೊಸ ಟ್ರಿಪ್ ಸ್ಟಾರ್ಟ್ ಆಗಿದೆ. ಅದು ಇಂತು ಬಸ್ ಸಿಕ್ಬಿಡ್ತು. ಸರ್ಕಲ್ ಹತ್ರ ಇದ್ದೀನಿ. ಇಲ್ಲಿಂದ ನೆಕ್ಸ್ಟು ಯಶವಂತಪುರ್ಗೆ ಹೋಗೋದು. ಹಂಗೆ ಹೊನ್ನಾವರ ಕೋಸ್ಟಲ್ ಏರಿಯಾ ಎಲ್ಲ ನೋಡ್ಕೊಂಬರೋದು. ಅಲ್ಲಿ ಭಾರಿ ಮಳೆ ಅಂತೆ. ಸೊ ಈ ಫ್ಯಾಮಿಲಿಯವರೆಲ್ಲ ಹೇಳಿದ್ದಾರೆ ನೀರಿಗೆ ಇಳಿಬಾರ್ದು, ನೀರಲ್ಲಿ ಆಟ ಆಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಎನಿವೇ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಬರೋಣ. ಎಂಜಾಯ್ ದ ಬ್ಲಾಗ್ ಇನ್ ವಾಟ್ಸಪ್ ಸ್ಟೇಟಸ್. ಓಕೆ ಬಾಯ್. ವೆಂಕಟೇಶ್ ಸಿಕ್ಬಿಟ್ರು, ಬ್ಯಾಗ್ ಫುಲ್ಲು ಸ್ನ್ಯಾಕ್ಸ್ ತಂದ್ಬಿಟ್ಟಿದ್ದಾರೆ. ಹಾಯ್ ಹೇಳಪ್ಪ. ಓಕೆ ಟ್ರೈನ್ ಬೋರ್ಡ್ ಹಾಕ್ಬಿಟ್ರಿ. ಬಟ್ ಒಂದು ಬೇಜಾರ್ ಸ್ಯಾಡ್ ಅಂದ್ರೆ ನಮ್ಮ ಹುಡುಗ ಜಗನ್ ಟ್ರೈನ್ ಮಿಸ್ ಮಾಡ್ಬಿಟ್ಟ. ಬೆಳಿಗ್ಗೆನೆ ಒಳ್ಳೆ ವ್ಯೂ ಕಂಡ್ರಿ. ಇಲ್ಲಿ 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 ನಮ್ಮವರೆಲ್ಲ ಇಲ್ಲಿದ್ದಾರೆ. ಯಾ ಹೇಳ್ಬೇಡಿ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಮುರುಡೇಶ್ವರ ಅದಾಡ್ಬಿಟ್ಟು ಇವಾಗ ಹೊರಟಿದ್ದೀವಿ. ದೂರದಲ್ಲಿ ಕಾಣಿಸ್ತಾ ಇರಲ್ವಾ, ಅಲ್ಲಿ ಯಾವುದೋ ಒಂದು ಚಿಕ್ಕ ಹಿಲ್ಲು, ಅಲ್ಲೇ ಏನೋ ರೂಮ್ ಮಾಡಿರೋದು. ಫಸ್ಟ್ ಚೆಕ್ ಇನ್ ಮಾಡಬೇಕು. ಆ್ಯಕ್ಚುಲಿ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಬೆಳಿಗ್ಗೆನೆ ಪ್ಲ್ಯಾನ್ ಇದ್ದಿದ್ದು ರೆಡಿ ಆಗಿಬಿಟ್ಟು ಜೋಗ ನೋಡ್ಕೊಂಡಂಗೆ ಸಾವೆ ಹಕ್ಕಲು ಡ್ಯಾಮ್ ನೋಡೋಕೆ ಹೋಗ್ಬೇಕು ಅಂತ. ನೋಡಬೇಕು ನಮ್ಮ ವರುಣರಾಯ ಏನು ನಮಗೆ ಪ್ಲ್ಯಾನ್ ಕೊಡ್ತಾರೆ ಅಂತ. ಆ್ಯಕ್ಚುಲಿ ಇದೇ ನಾವು ಬುಕ್ ಮಾಡಿರೋ ರೂಮು. ಶ್ಯಾಕ್ಸು, ಎ ಸಿ ರೂಮು, ಡೀಸೆಂಟ್ ಆಗಿದೆ. ಪಾ ತೋರಿಸ್ತೀನಿ, ಲೈಫೇ ಸಾರ್ಥಕ ಆಗೋಯ್ತು. ಪ್ಲೇಸು ಮಸ್ಟ್ ವಿಸಿಟ್ ಇದು. ಯಾರೆಲ್ಲ ಸಿಂಗಾಪುರ್ಗೆ ಹೋಗಿದ್ದೀರೋ ಅವರೆಲ್ಲ ಗಾರ್ಡನ್ ಬೈ ದ ಬೇ ಹೋಗಿರ್ತೀರ. ಜಸ್ಟ್ ಒಂದು ಕನ್ನಡಿಯಲ್ಲಿ ಹಿಂಗೆ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ. ಇಲ್ಲಿ ನೋಡಿ ನಮ್ಮ ಕರ್ನಾಟಕ ಅಂತ. ನಮ್ಮ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಬಂದಿದ್ದೀವಿ. ಇಷ್ಟೊತ್ತು ಮೋಡ ಕವಿದಿತ್ತು, ಕಾಯ್ತಾ ಇದ್ವಿ. ನೋಡಿ ವ್ಯೂ ಆಕ್ಚುಲಿ ಮಳೆ ಬರ್ತಾ ಇದೆ. ಬಟ್ ಸ್ಟಿಲ್ಲು ಎಲ್ಲರೂ ನಾವು ಪ್ಯಾಕ್ ಆಗಿಬಿಟ್ಟಿದ್ದೀವಿ. ನೋಡಿ ಎಲ್ಲರೂ ಛತ್ರಿ, ರೈನ್ಕೋಟ್. ಆ್ಯಕ್ಚುಲಿ ನಮ್ಮ ನೂತನ್ನು ಫುಲ್ ಅವ್ರ ರಿಲೇಟಿವ್ ಹಿಡಿದ್ಬಿಟ್ಟು, ಅವ್ರು ಬಂದ್ಬಿಟ್ಟು ಕೆ ಪಿ ಟಿ ಸಿ ಎಂಪ್ಲಾಯಿ, ಎಕ್ಸ್ ಎಂಪ್ಲಾಯಿ, ಅವ್ರ ಹತ್ರ ಮಾತಾಡ್ಬಿಟ್ಟು ಪರ್ಮಿಷನ್ ಎಲ್ಲ ತೊಗೊಂಡು ಇಲ್ಲಿ ಪವರ್ ಜನ್ರೇಷನ್ ಸೈಡ್ ಬಂದಿದ್ದೀವಿ. ಸೊ ದಿಸ್ ಅವರು ದೊಡ್ಡ ಟ್ಯಾಂಕಲ್ಲಿ ನೀರು ಸ್ಟೋರ್ ಮಾಡಿ ಹಂಗೆ ಪೈಪ್ ಮೂಲಕ ಹಾಯಿಸ್ಬಿಟ್ಟು ಅಲ್ಲಿ ಪವರ್ ಜನ್ರೇಟ್ ಮಾಡೋದು. ಅಲ್ಲಿ ನೋಡಿ ನೀರು ಜಸ್ಟ್ ನೂತನ ಹೇಳಿ ಕೇಳಿಸ್ತು ಅನ್ಸುತ್ತೆ, ಅದೆಲ್ಲ ಹೊನ್ನಾವರಕ್ಕೆ ಹೋಗಿ ಸೇರುತ್ತೆ. ಯು ಕ್ಯಾನ್ ಸಿ ದ ಪೈಪ್ ಆಕ್ಚುಲಿ. ಸೊ ಇವಾಗ ಬಂದಿದ್ದು ಒಡನ್ ಬೈಲು ಪದ್ಮಾವತಿ ದೇವಸ್ಥಾನ. ಬಂದಿದ್ದೆ ಅನ್ನದಾನ ಪ್ರಸಾದ ತಿನ್ರಿ ಅಷ್ಟೇ. ಬ್ಯಾಕ್ ಟು ಪಯಣ. ಆಕ್ಚುಲಿ ಇವಾಗ ಕಾಣಿಸ್ತಾ ಇರೋದಲ್ಲ ಆಕ್ಚುಲಿ ಕೇಸಿಂಗ್ ಪೈಪ್ಸು. ಇದೇನಂದ್ರೆ ನೀವು ರಿಪೇರ್ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡೋದು. ಈ ಪೈಪ್ನ ಪ್ರಾಪರ್ ಆಗಿ ಲಾಕ್ ಮಾಡಿ ಆ ನೀರೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಆಮೇಲೆ ಪಿಲ್ಲರ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಬಂದಿರೋದು ಆ್ಯಕ್ಚುಲಿ ಕಮಲಾಕರ ಮಾವ, ನೂತನ್ ಅವ್ರ ಮಾವ. ಅವ್ರ ಜೊತೆ ಸಖತ್ ಪವರ್ ಹೌಸ್ ಎಲ್ಲ ತೋರಿಸ್ರು. ಆಮೇಲೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿ ಹಾಕ್ತೀನಿ. ನಿಜವಾಗ್ಲೂ ಸೀರಿಯಸ್ಲಿ ಅದ್ಭುತ ಕಣ್ರಿ. ಓಕೆ, ನಾನು ಇವಾಗ ನಿಂತ್ಕೊಂಡಿರೋದು ಬಂದ್ಬಿಟ್ಟು ಲಿಂಗನಮಕ್ಕಿ ಡ್ಯಾಮ್ ಮೇಲೆ. ನಮಗೆ ಅವ್ರು ಪರ್ಮಿಷನ್ ತಗೊಟ್ರು, ಅದ್ರ ಮೂಲಕ ಅದನ್ನ ನಾವು ಬಂದಿದ್ದೀವಿ. ತೋರಿಸ್ತೀನಿ ನೋಡಿ ವ್ಯೂ. ಇಲ್ಲಿ ನೋಡಿ ಇದು ಯಾವ ನೀರು ಅಂತ ಹೇಳ್ತಾ ಇದ್ರೆ ನಿಮ್ ಶರಾವತಿ ನೀರು. ಶರಾವತಿ ಪ್ಲಸ್ ಬೇರೆ ಬೇರೆ ಕಡೆಯಿಂದ ಬರುತ್ತೆ, ನನಗೂ ಎಕ್ಸಾಕ್ಟ್ ಐಡಿಯಾ ಇಲ್ಲ.
ಮತ್ತೆ ಈ ಸಿಗಂಧೂರು ಟೆಂಪಲ್ ಇದೆಯಲ್ವ, ಆ್ಯಕ್ಚುಲಿ ಸಿಗಂಧೂರು ಟೆಂಪಲ್ ಅಲ್ಲಿ ಲಾಂಚಲ್ಲಿ ಹೋಗ್ತೀವಲ್ವ, ಅದೇ 2 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದು, ಅದು ಆ ಸೈಡ್ ಇರೋದು. ನಾನು ಇವಾಗ ತೋರಿಸಿದ್ದು ಈ ಸೈಡೇ, ಇದು ನಮ್ಮ ಲಿಂಗನಮಕ್ಕಿ ಡ್ಯಾಮು. ಮೋರ್ ಇನ್ಫಾರ್ಮೇಷನ್ ಲಿಂಗ ಮೂವಿಲಿದೆ, ಬಟ್ ವಿಕಿಪೀಡಿಯಾನು ನೀವು ಮಾಡಿ ತಿಳ್ಕೊಳ್ಳಿ. ಬಾಯ್. ಇದು ಆ್ಯಕ್ಚುಲಿ ಸುರಂಗ ಲಿಂಗನಮಕ್ಕಿ ಡ್ಯಾಮ್ ಕೆಳಗಡೆ ಕೊನೆ ಈ ಕಡೆಯಿಂದ ಆ ಕಡೆ ಎಂಡ್ವರೆಗೂ ಇರೋದು. ಇದೇ ಎಕ್ಸಾಕ್ಟಾಗಿ ಇವಾಗ ಇರೋದು ಡ್ಯಾಮ್ ಮೇಲೆ. ಇಲ್ಲಿ ನೋಡಿ, ಇದು ಆ ಡ್ಯಾಮಿಂದ ಹಂಗೆ ಓಕೋ ರೈಟ್ ಸೈಡ್ ಹೋದರೆ ಫುಲ್ ಡ್ಯಾಮು, ಮತ್ತು ಈ ದಾರಿಯಿಂದ ಮತ್ತು ಲೆಫ್ಟ್ ಸೈಡ್ಗೆ ಹೋಗ್ತೀನಿ, ತೋರಿಸ್ತೀನಿ. ಓಕೆ, ಸೊ ಪವರ್ ಹೌಸು, ವಾಟರು. ಅಲ್ಲಿ ನೋಡಿ ಆ ಪವರ್ ಹೌಸು, ಆ ಪವರ್ ಹೌಸಲ್ಲೇ ಆ್ಯಕ್ಚುಲಿ ನಾನು ಹೇಳಿದ್ದು 2 ಟರ್ಬೈನ್ಸ್ ಇದೆ. ಓಕೆ, ಎಷ್ಟು ಆ ಟರ್ಬೈನ್ಸ್ ಹೆಂಗ್ ವರ್ಕ್ ಆಗ್ತಾ ಇದೆ ಅಂದರೆ, ವಾಟರ್ ಫುಲ್ ಫ್ಲೋ ಸಾಕತ್ ಫೋರ್ಸು ಡ್ಯಾಮಿಂದ ಹೋಗುತ್ತೆ. ಐ ಮೀನ್ ಆ ಟರ್ಬೈನ್ ಬಂದ್ಬಿಟ್ಟು ಎಷ್ಟು ದೊಡ್ಡದಿರುತ್ತೆ ಅಂದರೆ ಡಬಲ್ ಸೈಟ್ ಅಂದರೆ 2400 square feet ಇರೋ ಮನೆ ಅಷ್ಟು ದೊಡ್ಡ ಟರ್ಬೈನ್ಸು. ಆಮೇಲೆ ಒಂದು 1 ಸೈಟ್ ಅಷ್ಟು ದೊಡ್ಡಿರೋ ಪೈಪಿಂದ ನೀರು ಫುಲ್ ಫೋರ್ಸಾಗಿ ಹೊಡೆಯುತ್ತೆ. ಸೊ ಬೇಸಿಕಾಗಿ ನಾವೇನು ಅಂದ್ಕೊಂಡಿದ್ರಿ, ಇಷ್ಟೋ ದಿವಸ ಹಿಂಗೆ ನಾನು ಅಂದ್ಕೊಂಡಿದ್ದೆ ಹಿಂಗೆ ಸುತ್ತುತ್ತೆ ಅಂತ, ಬಟ್ ಆ್ಯಕ್ಚುಲಿ ಅದು ಹಂಗಿಲ್ಲ, ನಮ್ಮ ಬುಗ್ರಿ ಸುತ್ತುತ್ತಲ್ವ ಆ ಥರ ಟರ್ಬೈನ್ ಸುತ್ತುತ್ತೆ. ಆ ಫೋರ್ಸಾಗಿ ವಾಟರ್ ಬಂದ್ಬಿಟ್ಟು ಈ ಸೈಡ್ ಹೊಡೆಯುತ್ತೆ, ಅದು ಹಿಂಗೆ ಸುತ್ತುತ್ತೆ ಆಬ್ವಿಯಸ್ಲಿ. ಆಮೇಲೆ ಕಾಪರು ಮ್ಯಾಗ್ನೆಟಿಕ್ ಪವರಿಂದ ನಮ್ಮ ಎಲೆಕ್ಟ್ರಿಕ್ಸಿಟಿ ಜನರೇಟ್ ಆಗುತ್ತೆ. ನೋಡೋಕೆ ಅಷ್ಟೊಂದು ಅದ್ಭುತವಾಗಿತ್ತು. ಐ ಮೀನ್ ನಿಮ್ಗೇನಾದ್ರು ನೋಡಿ ತುಂಬ ತಿಳ್ಕೊಬೇಕು ಅಂದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿದೆ, 75 rupees ಏನೋ ಟಿಕೆಟು. ನಿಮ್ಮ ಮಕ್ಕಳನ್ನ ನೀವು ಯಾರಾದರೂ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಕಾರ್ಗಿಲ್ ಎಂಪ್ಲಾಯ್ಸ್, ಕಾರ್ಗಿಲ್ ಸ್ಥಳದಲ್ಲಿ ಬಂದ್ಬಿಟ್ಟು ಕೆಪ್ಕೆ ಅಂತ ನಮ್ಮ ನೂತನ್ ಅವರು ಅತ್ತೆ ಮನೆ ಇದೆ, ತ್ರಿವೇಣಿ ಅಂತ ಅವ್ರ ಹೆಸರು. ಅಲ್ಲಿ ಹೋಮ್ ಮೇಡು ಫುಲ್ ದೇಸಿ ಗೀ ಹಾಕ್ಬಿಟ್ಟು ನಮಗೆ ಅಂತ ಸ್ವೀಟ್ ಮಾಡಿಕೊಟ್ಟಿದ್ದಾರೆ, ಪ್ಲಸ್ ಗರಿ ಗರಿ ಬಜ್ಜಿ, ಮತ್ತು ಹಂಗೆ ನಮಗೆ ಸ್ವಲ್ಪ ಖಾರನು ಮಾಡಿಕೊಟ್ಟಿದ್ದಾರೆ. ಆಸುಮ್ ಈವ್ನಿಂಗ್. ಸೊ ಇವಾಗ ಫುಲ್ಲು ತೋಟದಲ್ಲಿ ಹೋಗ್ತಾ ಇದ್ದೀವಿ, ಸುತ್ತ ನೋಡ್ತಾ ಇರೋದ್ರ ಬರೀ ಅಡಿಕೆ ತೋಟ ನೋಡಿ ಹೆಂಗಿದೆ. ಮಧ್ಯೆ ಮಧ್ಯೆ ಬಾಳೆ ಬೆಳೆದಿದ್ದಾರೆ. ನಮ್ಮ ಹಿಂದ್ಗಡೆ ಎಲ್ಲ ನೋಡಿ ವೆಂಕಟೇಶ್ ಹೋಗ್ತಾ ಇದ್ದಾರೆ. ಇಲ್ಲಿ ವಿಜಯ್ ಎಲ್ಲರೂ ಇದ್ರು. ಹಾ, ಓಕೆ ಓಕೆ, ಲೀಚ್ ಇತ್ತಂತೆ ಅದಕ್ಕೆ ನೋಡ್ಕೊಂತಾರ, ಕಾಲ್ ನೋಡ್ಕೊಂತಾರ, ಲೀಚ್ ಇತ್ತು ಸರಿ, ಅದು ಕೆಟ್ಟ ರಕ್ತ ಮಾತ್ರ ಕುಡಿಯುತ್ತಂತೆ ಲೀಚು, ಯಾರು ಎದುರ್ಬಾರ್ದಂತೆ. ಹೇಳಿ ಸಚಿನ್, ಏನು ಏನು ಏನ್ ಹೇಳಿದ್ರೆ? ಮಳೆ ನೀರು ಮಾಡಿ ಮೇಲೆ ಬಿದ್ದಿದ್ದು ಅಲ್ಲಿ ನೋಡಿ ಮನೋಜು ಫುಲ್ ಕುಣಿತವ್ರೆ, ಅವರೇ ನಮ್ಮನ್ನ ಈ ಮಲೆನಾಡಲ್ಲಿ ಹುಷಾರಾಗಿ ಸೇಫ್ ಆಗಿ ಕರ್ಕೊಂಬಂದವರು. ಓಕೆ, ತೋಟದ ಮಧ್ಯೆ ಇದ್ದೀವಿ, ಫುಲ್ಲು ಇದೆಲ್ಲ ಅಡಿಕೆ ತೋಟ, ಸೆಂಟ್ರಲ್ಲಿ ಬಾಳೆ ಇದೆ. ಹಂಗೆ ನೋಡಿ ಇದು ಕಾಣಿಸ್ತಾ ಇದೆಯಲ್ವಾ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮೆಣಸಿನ ಗಿಡ, ಮೆಣಸು ಎಲೆ ಅಡಿಕೆ ಬೀಳಿದೆಲೆ ಅಂದ್ಕೋಬೇಡಿ, ಬೀಳಿದೆಲೆ ಇಲ್ಲಿದೆ ನೋಡಿ ಇದು. ಸೊ ಫುಲ್ಲು ತೋಟ ಇವ್ರು ತ್ರಿವೇಣಿ ಅತ್ತೆ ಅವ್ರದ್ದು, ನಮ್ಮ ನೂತನ ಅವ್ರದ್ದು. ಓಕೆ, ಇದು ನೋಡ್ತಾ ಇರೋದು ಕೋಕೋ ಫ್ರೂಟ್ ಗಿಡ. ಓಕೆ, ಅಂದರೆ ನಿಮ್ಮ ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ಇದೆಯಲ್ವ, ಆ ಚಾಕ್ಲೇಟ್ ಬರೋದು ಈ ಗಿಡದಿಂದಾನೆ ಬೇಸಿಕಾಗಿ. ಸೊ ಇದೇ ಕೋಕೋ ಫ್ರೂಟ್, ಇದೇ ಕೋಕೋ ಫ್ರೂಟು. ಇದು ಹೆಂಗಿರುತ್ತೆ ಅಂದರೆ, ಇದು ಬಂದ್ಬಿಟ್ಟು ನಿಮ್ಮದು ಸೀತಾಫಲ ಇದೆಯಲ್ವ, ಕಸ್ಟರ್ಡ್ ಆ್ಯಪಲ್, ಸೇಮ್ ಅದೇ ಥರ ಇರುತ್ತೆ. ಅದನ್ನು ಒಣಗಿಸ್, ಅದರಲ್ಲಿರೋ ಬೀಜ ಬಂದ್ಬಿಟ್ಟು ಪ್ರವೀಣ್ ಅವ್ರ ಕೈಯಲ್ಲಿದೆ ನೋಡಿ, ಇದೇ ಬೀಜ ಆ್ಯಕ್ಚುಲಿ. ಇದನ್ನು ಬಂದ್ಬಿಟ್ಟು ರೋಸ್ಟ್ ಮಾಡ್ತಾರೆ, ಇದನ್ನು ರೋಸ್ಟ್ ಮಾಡಿದ್ಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡ್ತಾರೆ, ಅದರಿಂದ ಕೋಕೋವಾ ಕೇಕ್, ಕೋಕೋವಾ ಬಟರ್ ಎಲ್ಲ ಬರುತ್ತೆ. ಸೊ ಅದರಿಂದಲೇ ನಮಗೆ ಚಾಕ್ಲೇಟು ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಎಲ್ಲ ಕಳಿಸೋದು, ತುಂಬ ಕಾಸ್ಮೆಟಿಕ್ ಇಂಡಸ್ಟ್ರೀಲೂ ಬಳಸ್ತಾರೆ. ಇವಾಗ ಕಾಣಿಸ್ತಾ ಇದೆಯಲ್ವ, ಇದೇ ಬಟರ್ ಫ್ರೂಟ್ ಗಿಡ, ಇದು ಕಂಪ್ಲೀಟ್ ಆರ್ಗ್ಯಾನಿಕ್ಕು, ಅದಕ್ಕೆ ನಿಮ್ಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿದ್ರಿ, ಸಿ ಜಿ ಎಮ್ ಅಂದರೆ ಜೆನೆಟಿಕ್ಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಂದರೆ ನಿಮಗೆ ದೊಡ್ಡ ದೊಡ್ಡ ಅವಕಾಡೋ ಸಿಗುತ್ತೆ. ಓಕೆ, ಈ ಗಿಡ ಬಂದ್ಬಿಟ್ಟು ಟರ್ಮರಿಕ್ ಗಿಡ. ಓಕೆ, ಇದನ್ನು ಈ ಗಿಡ ಕಿತ್ತಿದ್ಮೇಲೆ ಶುಂಠಿ ಥರ ಇರುತ್ತೆ, ಅದೇ ನಿಮ್ಮ ಟರ್ಮರಿಕು, ಅದನ್ನು ಒಣಗಿಸ್ಬಿಟ್ಮೇಲೆ ನಿಮ್ಮ ಟರ್ಮರಿಕ್ ಸಿಗುತ್ತೆ, ಅಂದರೆ ಟರ್ಮರಿಕ್ ಹರಿಷ್ನಾರಿ ಸಾರಿ. ಪೈನಾಪಲ್ ಹಾರ್ವೆಸ್ಟ್ ಮಾಡೋಕೆ ಹೋಗಿದ್ದಾರೆ. ಓಕೆ, ಹುಷಾರಾಗಿ. ಓಕೆ,
ಕಿತ್ಬಿಟ್ರು ಬಲಶಾಲಿ ಇವರು. ಇದೇ ಪೈನಾಪಲ್ ಗಿಡ ತೆಗೆದ್ಬಿಡು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಬೆಳಿಗ್ಗೆ ಎದ್ಬಿಟ್ಟು ಹಿಂಗೆ ವಾಕ್ ಮಾಡಕ್ ಬಂದೆ. ಜಸ್ಟ್ ನೋಡಿ ಯಾರು ದರ್ಶನ ಸಿಕ್ಕಿದೆ ಅಂತ. ಈ ಕಲ್ಲಡಿಗೆ ಈ ಕ್ರಾಬ್ಗಳಿದ್ದಾವೆ ಚಿಕ್ಕ ಚಿಕ್ಕದು, ತೋರಿಸ್ತೀನಿ ನೋಡಿ. ಎರಡು ಟ್ಯಾಪ್ ಮಾಡ್ತೀನಿ. ನೋಡಿ ವೆರಿ ಗುಡ್ ಮಾರ್ನಿಂಗ್. ಶನಿವಾರ, ಆ್ಯಕ್ಚುಲಿ ಶನಿವಾರ ಸೂಪರು, ಸ್ಕೂಲ್ ಡೇಸಿಂದಲೇ ನನಗೆ ಇಷ್ಟ. ಹಾಫ್ ಡೇ ಆರಾಮಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ದಿವಸನೂ ಲೀವ್ ಇರುತ್ತೆ ಅಂತ ಒಂದು ಫೀಲ್ ಇರ್ತಾಯಿತ್ತು. ಭಾನುವಾರ ಅಂದರೆ ಅರ್ಧ ದಿವಸ ಆಗ್ತಾ ಇದ್ದಂಗೆ ಮೈಂಡಲ್ಲಿ, ಯೋ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಹಂಗೆ ಮೈಂಡು. ಓಕೆ, ಶನಿವಾರ ದ ಫೇವ್ರೇಟ್ ಡೇ, ನಿಜವಾಗ್ಲೂ ಚೆನ್ನಾಗಿತ್ತು. ಬೆಳಿಗ್ಗೆ ಹ್ಯೂಮಿಡ್ ಆಗಿತ್ತು, ಇವಾಗ ನೋಡಿ ಸಡನ್ನಲ್ಲಿ ಮಳೆ. ಮಲೆನಾಡು ಪ್ರಿಡಿಕ್ಟೇ ಮಾಡಲ್ಲ ಯಾವ ಫೋರ್ಕಾಸ್ಟ್ ಕೈಯಲ್ಲೂ. ಓಕೆ, ಇವಾಗ ಪ್ಲ್ಯಾನ್ ಇರೋದು ಅಪ್ಸರಕೊಂಡ ಫಾಲ್ಸ್ಗೆ ಹೋಗೋದಕ್ಕೆ, ಅಲ್ಲಿನ ಮತ್ತೆ ಮುರುಡೇಶ್ವರ, ಆಮೇಲೆ ಗೋ ವಿತ್ ದ ಫ್ಲೋ. ಏನೇನು ಆಗ್ತಾಯಿದೆ ನಮಗೆ ಗೊತ್ತಿಲ್ಲ, ಏನೇನಾಗುತ್ತೋ ನಮಗೂ ಗೊತ್ತಿಲ್ಲ. ಸಿ ಯು, ಹ್ಯಾಪಿ. ಓಕೆ, ಇವಾಗ ಬಂದಿರೋದು ಮ್ಯಾಂಗ್ರೋವ್ ಫಾರೆಸ್ಟು. ಓಕೆ, ಅದು ಆ್ಯಕ್ಚುಲಿ ಮರಗಳೆಲ್ಲ ನೀರಲ್ಲಿ ಬೆಳೆದಿರುತ್ತೆ, ಬೇರೆಲ್ಲೋ ಅಡಿಲು ಊರಿರುತ್ತೆ, ಮೇಲೆ ನಮ್ಮ ಕಾಂಡ ಮತ್ತು ಅದರದ್ದು ಹಸಿ ಎಲೆಗಳು ಮಾತ್ರ ಕಾಣಿಸುತ್ತೆ. ಸೊ ಎಂಟ್ರಿ ಟಿಕೆಟು 10 ರೂಪಾಯಿ. ಓಕೆ, ಲೆಟ್ ಮೀ ಶೋ ಯು ಫ್ರೆಂಡ್. ಇಲ್ಲಿ ನೋಡಿ, ಸೇವ್ ಮ್ಯಾಂಗ್ರೋವ್ ಅಂತಿದೆ. ಒಳಗಡೆ ಹೋದ್ಮೇಲೆ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ. ಈ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ, ನಿಜವಾಗ್ಲೂ ಬ್ರಿಡ್ಜು ಮಾಡಿದ್ದಾರೆ, ಸಖತ್ತಾಗಿದೆ ಕಣ್ರಿ. ಈ ಎಕ್ಸ್ಪೀರಿಯೆನ್ಸೇ ಒಂಥರ ಥ್ರಿಲ್ಲಿಂಗ್ ಆಗಿದೆ. ಆಮೇಲೆ ಇಲ್ಲಿ ನೋಡಿ, ಕೆಳಗಡೆ ಫುಲ್ಲು ಈ ಥರ ಗಿಡಗಳು. ರೈಟ್ ಈ ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ ನೋಡಿ, ಮೀನ್ ಎವ್ರಿಥಿಂಗ್ ಲೈಕ್ ದಿಸ್, ಹಿಂಗೆ ಫುಲ್ಲು ಗಿಡ. ಆಮೇಲೆ ನಾವು ಬ್ರಿಡ್ಜ್ ಮೇಲೆ ನಡೀತಾ ಇದ್ದೀವಿ. ಓಕೆ, ಇದೊಂದು ವಿಶಾಲ್ದು ತಮಿಳ್ ಮೂವಿ ಇತ್ತು, ಅದರಲ್ಲಿ ಅವನು ಡಿಟೆಕ್ಟಿವ್ ಆಗಿ ಒಂದು ಮೂವಿ ಮಾಡಿರ್ತಾನೆ, ಕೊನೆಯಲ್ಲಿ ಒಂದು ಜಗಳ ಆಗುತ್ತೆ, ಅದು ಥಾಯ್ಲ್ಯಾಂಡು ಫಿಲಿಪೀನ್ಸಲ್ಲಿ ಮಾಡಿರೋ ಥರ ಇದೆ, ಎನಿಮಿ ತೆಲುಗುವಲ್ಲೂ ಇದೆಯಂತೆ. ಆ ಥರ ಇದ್ದಾರೆ, ಇವು ಸಖತ್ತಾಗಿದೆ ಲೊಕೇಶನ್. ಓಕೆ, ಹೆಂಗಪ್ಪ ಈ ಹುಡುಗರು ಹಿಂಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ಅನ್ನೋದಕ್ಕೆ ಥ್ಯಾಂಕ್ಸ್ ಫಾರ್ ಆರ್ಗನೈಸಿಂಗ್ ಪ್ರವೀಣು. ಪ್ರವೀಣೇ ನಮ್ಮ ಮನೋಜ್ ಅವ್ರನ್ನ ಕಂಡಿಡ್ದಿದ್ದು, ಮನೋಜ್ ಅವರು ಹೊನ್ನಾವರದವರು. ಓಕೆ, ಇಲ್ಲಿ ಬಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಫುಲ್ ಜಾಗ ತೋರಿಸ್ತಾರೆ, ಫುಲ್ ಎಕ್ಸ್ಪ್ಲೋರು ಮಾಡ್ಬೋದು. ಪ್ಯಾಕೇಜು ಬಜೆಟಲ್ಲೂ ಇದೆ, ನಿಮಗೆ ಲಕ್ಸುರಿ ಬೇಕಂದ್ರೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಮನೋಜ್ ಅವರೇ ಹೇಳಿ, ನಿಮ್ಮ ಫೋನ್ ನಂಬರು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹೇಳಿ. 9901646943 ನನ್ನ ಕಾಂಟ್ಯಾಕ್ಟ್ ನಂಬರ್ ಇದು. ಓಕೆ, ಮನೋಜ್ ಅವರು ಭಾಳ ಹೆಲ್ಪ್ಫುಲ್ ಇದ್ದಾರೆ. ನಾವು ಪ್ಲ್ಯಾನ್ ಇದ್ದಿದ್ದೆ ಕೋಸ್ಟಲ್ಲು, ಬಟ್ ಆ್ಯಕ್ಚುಲಾಗಿ ನಮ್ಮ ಪ್ಲ್ಯಾನ್ ಪ್ರಕಾರ ಅವ್ರು ಟ್ರಿಪ್ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ನಿನ್ನೆ ನಾವು ಹೋಗ್ಬೇಕಿದ್ದು ಬೀಚಸ್ಗೆ, ಬಟ್ ನಾವು ಹೇಳಿದ್ವಿ ತುಂಬ ಚೆನ್ನಾಗಿ ಮಳೆ ಬಂದಿದೆ, ಜೋಗ್ ಫಾಲ್ಸ್ ನೋಡೋಣ ಅಂತ. ಸೊ ಕಸ್ಟಮೈಸ್ ಮಾಡಿಬಿಟ್ಟು ನಿನ್ನೆ ಪೂರ್ತಿ ಜೋಗ್ ಫಾಲ್ಸ್ ನೋಡಿದ್ವಿ, ಜೋಗ್ ಫಾಲ್ಸು, ಪವರ್ ಸ್ಟೇಷನ್, ಎವ್ರಿಥಿಂಗ್. ಇವತ್ತು ಅವ್ರು ಎಷ್ಟು ಚೆನ್ನಾಗಿದ್ರೆ ಅಂದರೆ ಮತ್ತೆ ಅವ್ರಿಗೆ ನಾವು ಬುಕ್ ಮಾಡಿದ್ದೀವಿ. ಇವತ್ತು ಅವರು ಹೊನ್ನಾವರದಲ್ಲಿರೋ ಬೀಚ್ಗಳು ಮತ್ತು ಗೋಕರ್ಣ ಕಂಪ್ಲೀಟ್, ಅವ್ರು ಭಾಳ ಅಡ್ಜಸ್ಟೇಬಲ್ ಇದ್ದಾರೆ. ಸೊ ದಯವಿಟ್ಟು ಮನೋಜ್ ಅವ್ರಿಗೆ ಬುಕ್ ಮಾಡಿ. ನೋಡಿ ಕಾಣಿಸ್ತಾ ಇದೆ ಫುಲ್ಲು, ಅದ್ರ ಬೇರು ಕಾಂಡೆಲ್ಲ ನೀರು ಒಳಗಡೆ ಮುಳುಗೋಗಿದೆ. ಓಕೆ, ನಮ್ಮ ಗ್ಯಾಂಗ್ ಅವರೆಲ್ಲ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾರೆ. ನೋಡಿ ನೂತನ್, ಪ್ರವೀಣ್, ಪ್ರವೀಣ್ ಇವರು, ಹಾಯ್ ರಾಜೇಶ್, ಹಾಯ್ ಇಮ್ರಾನ್, ಡಾನ್, ಮಿಸ್ಟರ್ ವೆಂಕಟೇಶ್ ಕೆಳಗಡೆ ನೋಡ್ಕೊಂಡು ಹೋಗಿ, ಹಾಯ್ ಹೊಸದಾಗಿ ಮದ್ವೆ ಆಗಿರೋರು. ಏ ವಿಜಯ್ ಎಲ್ಲೇಪ್ಪ? ಓಕೆ, ವಿಜಯ್ ಅಲ್ಲಿ ಮುಂದ್ಗಡೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಅಲ್ಲಿ ಹಂಗೆ ನಮ್ಮ ಮನೋಜ್ ಅವ್ರು ಇದ್ದಾರೆ, ಸಚಿನ್ ಎಲ್ಲ ಹೋಗಿದ್ದಾರೆ. ಓಕೆ, ಇವಾಗ ಮುರುಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಸಖತ್ತಾಗಿದೆಯಲ್ವಾ? ಇದ್ರಲ್ಲಿ ಕೊನೆವರೆಗೂ ಲಿಫ್ಟ್ ಇದೆಯಂತೆ, ಹೋಗಿ ನೋಡ್ಕೊಂಬರ್ಬೇಕು. ಆಮೇಲೆ ಇದ್ರ ಹಿಂದ್ಗಡೆ ಫುಲ್ಲು ಇರೋದು ಆ್ಯಕ್ಚುಲಿ ಬೀಚು. ಓಕೆ, ಇದು ಸಮುದ್ರ ದಂಡೆಯಲ್ಲಿರೋ ದೇವಸ್ಥಾನ. ನಾನಿಲ್ಲಿ ಶಿವನ್ ವಿಗ್ರಹ ಹತ್ರ ಬಂದಿದ್ದೀನಿ ನೋಡಿ. ಓಕೆ, ಹಂಗೆ ರೈಟಾಗಿ ಬರ್ತೀನಿ, ಹಂಗೆ ಮೊಬೈಲು. ಸೊ ಇದು ಟೆಂಪಲ್ ಎಂಟ್ರೆನ್ಸು,
ಹಂಗೆ ರೈಟ್ ಸೈಡಿಗೆ ನೋಡಿದ್ರೆ ಫುಲ್ಲು ಸಮುದ್ರ ಅಲೆ. ಓಕೆ, ಮೇಜರು ಇಲ್ಲೊಂದು ದೂರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಜೂಮ್ ಮಾಡ್ತಿದ್ದೀವಿ ನೋಡಿ, ಇದು ಇದು ನೇತ್ರಾನಿ ಐಲ್ಯಾಂಡ್ ಅಂತ. ಓಕೆ, ಆ ಐಲ್ಯಾಂಡಲ್ಲಿ ಒಂದು ಆಂಜನೇಯನ ಟೆಂಪಲ್ ಇದೆಯಂತೆ, ಪ್ಲಸ್ ಅಲ್ಲಿ ಸಿಹಿ ನೀರಿನ ಬಾವಿನೂ ಇದೆಯಂತೆ. ಅದು ಐಲ್ಯಾಂಡ್ ಹೆಸರು ನೇತ್ರಾನಿ ಅಂತ. ಇದು ಬಂದ್ಬಿಟ್ಟು ಅಪ್ಸರಕೊಂಡ ಫಾಲ್ಸು. ಮೇ ಬಿ ಅಲ್ಲಿ ಇಬ್ಬರು ಹುಡುಗರು ಸರ್ಕಸ್ ಮಾಡ್ತಾ ಇದ್ದಾರೆ, ಅದು ಬಿಡಿ ಆ ಥರ ಬಂದರೆ ನೀವು ಬಂದರೆ ದಯವಿಟ್ಟು ಮಾಡಬೇಡಿ. ಓಕೆ, ಬಟ್ ವೆರಿ ನೈಸ್, ಎಂಜಾಯ್ ಮಾಡ್ಬೋದು ನೇಚರ್. ತರಕಾರಿ ಅಂಗಡಿಗೆ ಬಂದಿದ್ದೀವಿ, ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಕೊಟ್ಟು ನೈಟು ರೂಮ್ ಸ್ಟೇ ಮಾಡಿಕೊಂಡು ಹಂಗೆ ಸಲಾಡು ಮಾಡಿಕೊಂಡು ಆಮೇಲೆ ಚುರುಮುರಿ ಎಲ್ಲ ಮಾಡ್ತಾರೆ. ಪ್ರವೀಣ್ ಇದ್ದಾರೆ, ಬೇಜಾನ್ ಐಟಮ್ ನಮ್ಮ ಹೆಂಕಿ ತಂದಿದ್ದಾನೆ, ಸೊ ಕ್ಲಾಸ್ ಆಗಿರುತ್ತೆ. ಓಕೆ, ಇವಾಗ ಬಂದಿರೋದು ಮಿರ್ಜಾನ್ ಫೋಟೋ. ಸೀಸನ್ ಕರೆಕ್ಟಾಗಿ ಇರೋದಕ್ಕೆ ಫುಲ್ ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ. ಅದನ್ನ ಫುಲ್ ವ್ಯೂ ತೋರಿಸ್ತೀನಿ. ಸಮರ್ ಸೀಸನಲ್ಲಿ ಬಂದರೆ ಫುಲ್ ಡ್ರೈ ಡ್ರೈ ಆಗಿರುತ್ತೆ. ಟ್ರಿಪ್ಗೆಲ್ಲ ಬಂದರೆ ಫುಲ್ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಯಾವಾಗಲೂ ಎಳ್ನೀರು ಕುಡಿಯಿರಿ. ಸಜೆಷನ್ ಫ್ರಮ್ ಮಿಸ್ಟರ್ ವಿಜಯ್, ಬಟ್ ನಿಜಾನೇ ಅದು. ಆ್ಯಕ್ಚುಲಿ ಸುಮ್ಮನೆ ಇಲ್ಲದೇ ಇರೋದು ಯಾವ್ದಾವುದೋ ಸೋಡಾ ಗೀಡ ಐಸ್ ಕ್ರೀಮು ಗೀಸ್ ಕ್ರೀಮು ಎಲ್ಲ ಕುಡಿಯೋ ಬದಲು ನೀರು ಕುಡಿಯಿರಿ, ಆಮೇಲೆ ಈ ಥರ ಎಳ್ನೀರು ಕುಡಿಯಿರಿ, ದೇಹಕ್ಕೆ ಒಳ್ಳೆಯದು. ಸೊ ಫೈನಲಿ ಗೋಕರ್ಣ ಬೀಚ್ಗೆ ಅರೈವ್ ಆಗಿದ್ದೀವಿ. ಇಲ್ಲಿ ನಾವು ಶ್ಯಾಕ್ಸ್ ಬುಕ್ ಮಾಡಿದ್ದೀವಿ. ಜಸ್ಟ್ ನಾನು ಬೀಚ್ ವಾಕ್ ಗೋಕರ್ಣಾಗ ಬಂದಿದ್ದೀವಿ. ಬಿಸಿಲೇನೂ ಇಲ್ಲ, ಬಟ್ ಏನಂದರೆ ನೋಡಿ, ಹ್ಯೂಮಿಡ್ಗೆನೆ ಸಾಕತ್ತು ಸೆಕೆ ಸುರಿತಾ ಇದೆ. ಫ್ರಂಟ್ ವ್ಯೂ ಈ ಬೀಚ್ಗಿಂತ ಆ್ಯಕ್ಚುಲಿ ಸ್ವಲ್ಪ ಕುಡ್ಲೆ ಬೀಚ್ ಸ್ವಲ್ಪ ಚೆನ್ನಾಗಿದೆ, ಪರ್ಸ್ನಲ್ ಒಪಿನಿಯನ್.